ಒಟ್ಟಿನಲ್ಲಿ ಈ ಕಾಲೇಜ್ ಕ್ಯಾಂಟೀನ್ ಓನರ್ ಆಗಬೇಕೆಂಬ ಆಸೆ ಇವತ್ತು ನೆರವೇರಿತು. ಹಂಗೇನಿಲ್ಲ ಬಿಡಪ್ಪ, ಅಚ್ಚರಿ ಹರಿಯಲ್ಲೋ. ಹೈಟೆಕ್ ಆಗಿರ್ಲಿ ಅಂತ ರಿಮೋಟ್ ರೆಡಿ ಮಾಡಿದೀನಿ. ಆ ರೆಡ್ ಬಟನ್ ಪ್ರೆಸ್ ಮಾಡೋ. ಏನೋಪ್ಪ ನೀನ್ ಹೇಳ್ತಾ ಇದೀಯ, ನೋ ಅಪೀಲ್. ನಾವಾಡುವ ನುಡಿಯೇ ಕನ್ನಡ ನುಡಿ, ಅದು ಚಿನ್ನದ ನುಡಿ. ಬರಲಿ ಬರಲಿ, ಏನಾಯ್ತ ಏನಾಯ್ತ ಗಲ್ಗಂಟೆ? ಸೌಂಡ್ ಸೌಂಡ್ ಇಲ್ಲದೆ ಮಾಡ್ಬೇಕು. ಸೌಂಡ್ ಇಲ್ಲದೆ ವ್ಯಾಪಾರ ಹೆಂಗಣ ಮನದು? ಟ್ರೈ ಮಾಡು, ಟ್ರೈ ಮಾಡು, ಟ್ರೈ ಮಾಡು, ಮಾಡು, ಟ್ರೈ ಮಾಡು, ಟ್ರೈ ಮಾಡ ಏನ ಕರೀತಾವನೆ? ಏನು ಬುಲೆಟ್ ಮತ್ತೆ ಮಿಸ್ ಫೈರ್? ಇವತ್ತಾರು ಬಿಟ್ಬಿಡಿ ಅಣ್ಣ, ಎಕ್ಸಾಮ್ ಬರೀಬೇಕು. ನೀನ್ ಎಕ್ಸಾಮ್ ಬರ್ದು ಕಿತ್ತಿ ನಾಟಿ ಹಾಕೋದು ಅಷ್ಟಲ್ಲೇ ಇರುತ್ತೆ, ಹೋಗ್ ಕೆಲ್ಸ ನೋಡೋಗಲಿ. ಅಣ್ಣ ಅಣ್ಣ ಹಂಗಲ್ಲ, ನೀನು ಈ ಪ್ರಶ್ನೆ ಕೇಳದೆ ಹೋಗಿದ್ರೆ ಇವತ್ತು ನಾಲ್ಕನೇ ದಿವಸಕ್ಕೆ ನಿನ್ ಕೆಲ್ಸ ಮುಗ್ದಿರೋದು. ನೀನು ಇವತ್ತು ಪ್ರಶ್ನೆ ಕೇಳ್ಬಿಟ್ಟೆ, ಅದಕ್ಕೆ ನಾಲ್ಕ್ ತಿಂಗಳು ಎಕ್ಸ್ಟೆ. ಫ್ಲಾಶ್ ಬ್ಯಾಕ್ ಎಲ್ಲ ಬೇಡ, ಸೌಂಡ್ ಸೌಂಡ್ ಇಲ್ಲದೆ ಮಾಡ್ಕೊಂಡು ಬಾಯ್ತಾ ಬಾಯ್ತಾರ ಕಡೆಗೆ. ಸೌಂಡ್ ಇಲ್ಲದೆ ಸೌಂಡ್ ಪಿಂಕಿ, ಹಾ ಯಾರ್ ಫೋನ್ ಅದು? ಸಿರಿಶ್ ಅಕ್ಕಂದು. ಕೊಟ್ಬಿಡ್ಬಾ ಅಕ್ಕ. ತಗೋ. ಥ್ಯಾಂಕ್ ಯು. ನೋಡು ಎಷ್ಟು ಬ್ಯೂಟಿಫುಲ್ ಆಗಿದೆ. ಹೌದು, ನೆಕ್ಸ್ಟ್ ಟೈಮ್ ನೀನ್ ಬರಲ್ಲ ಅಂದ್ರೂ ನೀನ್ ಹೇಳ್ಕೊಂಡು ಹೋಗ್ತೀನಿ. ಹತ್ತು ಮಿಸ್ಡ್ ಕಾಲ್ ಅದು ಒಂದೇ ನಂಬರ್ ಇಂದ. ಯಾರ್ದು? ಯಾರಿರ್ಬೋದು? ಹಲೋ, ಯಾರು ಮಾತಾಡ್ತಾ ಇರೋದು? ಯಾಕೆ ಸರ್? ಇಲ್ಲ, ಈ ನಂಬರ್ ಇಂದ ಮಿಸ್ಡ್ ಕಾಲ್ ಬಂದಿತ್ತು ಅದಕ್ಕೋಸ್ಕರ. ನಾನೇ ಮಾಡಿದ್ದು. ಏನಕ್ಕೆ? ನನಗೆ ಕೆಲಸ ಇಲ್ದೆ. ಹಲೋ, ಮಿಸ್ಡ್ ಕಾಲ್ ಕೊಡೋದಲ್ದೆ ಕಿಂಡಲ್ ಬೇರೆನಾ? ಈ ಟೀಸ್ ಗೀಸ್ ಎಲ್ಲ ಆ ಕಡೆ ಇರ್ಲಿ, ಅದೆಲ್ಲ ಮಾಮೂಲಿ. ವಾಟ್ಸ್ ಯೋರ್ ನೇಮ್? ನಿನ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ನಿನ್ ಅರ್ಜೆಂಟ್ ಆಗಿ ನೋಡ್ಬೇಕು. ಇಂಥದ್ನೆಲ್ಲ ಕೇಳಿ ಕೇಳಿ ಬೋರ್ ಆಗಿದೆ. ಏನಾದ್ರೊಂದು ಹೊಸ್ತ ಟ್ರೈ ಮಾಡಿ. ನೀನ್ ಹೇಳ್ತಾ ಇರೋದ್ ಕರೆಕ್ಟ್, ಸ್ಟ್ರೈಟ್ ಆಗಿ ಬರ್ತೀನಿ. ಪಾರ್ಕ್ಗೆ ಹೋಗೋಣ? ಪಾರ್ಕ ಬೇಡ, ಹೋಟೆಲ್. ಹೋಟೆಲ್ ರೂಮ್? ನೀನು ಟೂ ಮಚ್ ಆಗಿ ಮಾತಾಡ್ತಿದ್ಯಾ. ಹೊಸ್ದಾಗಿ ಮಾತಾಡಿದ್ರೆ ಹಿಂಗೆ ಇರೋದು, ಮುಚ್ಕೊಂಡ್ ಫೋನ್ ಇಡೆ. ಸ್ಟೂಪಿಡ್. ಯಾರೋದು? ಯಾರೋ ನಾನ್ ಮಿಸ್ಡ್ ಕಾಲ್ ಕೊಟ್ಟೆ ಅಂತ ಏನೇನೋ ಮಾತಾಡ್ತಿದ್ದ. ಮಿಸ್ಡ್ ಕಾಲ್ ಯಾವ ನಂಬರ್ ಇಂದ ಅಕ್ಕ? ಕೊಡಿಲಿ. ಇದ್ ನಮ್ ಚಿಕ್ಕಪ್ಪಂದು. ಇವತ್ ತಗೋಬಿಟ್ಲು ಅಷ್ಟೇ. ಹಲೋ, ನಿಂಗೆ ಕೆಲ್ಸ ಕರೆ ಅಲ್ವಾ? ಹಲೋ ಚಿಕ್ಕಪ್ಪ, ನಾನ್ ಪಿಂಕಿ. ಏ ಪಿಂಕಿ, ನೀನಾ? ಯಾರ್ದಮ್ಮ ಈ ನಂಬರು? ಆಗ್ಲೇ ಯಾರು ಫೋನ್ ಅಲ್ಲಿ ಮಾತಾಡಿದ್ದು? ಜಾತ್ರೆಯಲ್ಲಿ ಒಂದ್ ಅಕ್ಕ ಪರಿಚಯ ಆದ್ರು, ಸಿರಿಶಾ ಅಂತ. ಸಿರಿಶಾನಾ? ತುಂಬಾ ಒಳ್ಳೆಯವರು. ನಿನಗ್ ಸೂಪರ್ ಮ್ಯಾಚಿಂಗ್. ಚಿಚಿ ಚಿಚಿ ಇರು, ಸಿರಿ ಅಕ್ಕ ನಿನ್ ಜೊತೆ ಮಾತಾಡ್ಬೇಕಂತೆ. ಅವಳ ಯಾವಳೋ ಮೆಂಟ್ಲಿ ಇದ್ದಂಗಿದ್ದಾಳೆ, ಅವಳ ಹತ್ರ ಜಾಸ್ತಿ ಮಾತಾಡೋಕ್ ಹೋಗ್ಬೇಡ, ಹುಷಾರಾಗಿ ಬಂದ್ಬಿಡಿ. ಚಿಕ್ಕಪ್ಪ ಬೈಮಾ. ಹಲೋ, ಏನಾಯ್ತು ಪಿಂಕಿ? ಲೈನ್ ಕಟ್ ಆಯ್ತು ಅನ್ಸುತ್ತೆ ಅಕ್ಕ. ಬೇಜಾನ್ ಬೈದ. ಅದ ಹಾಫ್ ಮೆಂಟ್ಲು ಸವ ಸಾಕಣ. ನಿನಗೆ ಹಾಫ್ ಮೆಂಟ್ಲ್ ಯಾರೋ ಸಿಗ್ತಾರೆ, ನಮಗ್ ಫುಲ್ ಮೆಂಟ್ಲು ಸಿಕ್ಕಲ್ಲ. ಓಂ ಪೂರ್ವೋಚ್ಚರಿತೆ ಏವಂಗುಣ ವಿಶೇಷಣ ವಿಶಿಷ್ಟ. ಭೂದೇವತಾಭ್ಯೋ ನಮಃ. ಶಂಕುಸ್ಥಾಪನ ಮುಹೂರ್ತ ಸುಮುಹೂರ್ತ. Yeah!
ಚೆನ್ನಾಗಿದ್ದಾರೆ ನೀವು. ಏನ್ ಚೆನ್ನಾಗಿರೋದ ಸರ್, ಯಾಕೆ ಇದೇ ಸ್ಟೇಷನ್ ಬೇಕು ಅಂತ ಕೇಳ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರಿ? ತಪ್ಪು ಮಾಡ್ಬಿಟ್ಟೆ ಸರ್. ಸರ್ ಬಂದ್ರು ಕೊಡ್ರಿ, ತಗೊಳ್ಳಿ ಸರ್. ಸರ್ ವೆಲ್ಕಮ್ ಸರ್, ವೆಲ್ಕಮ್ ಸರ್. ಬಿಡಿ, ಏನೀ ಫಾರ್ಮಾಲಿಟೀಸ್ ಎಲ್ಲ ಇನ್ನಿಟ್ಕೊಂಡಿದ್ದೀರ? ಹಾರ ಹಾಕೋದು, ಚಪ್ಪಾಳೆ ತಟ್ಟೋದು, ಅದೆಲ್ಲ ಅಂತ ಮಹಾನ್ ವ್ಯಕ್ತಿಗಳಿಗೆ. ಕಮ್ ಸರ್. ಸಿಟಿಲಿರೋ ಗುಂಡಾಗಳದ್ದು ರೌಡಿ ಶೀಟಸ್ದೆಲ್ಲ ಫೈಸ್ತಾನೆ. ಆಲ್ರೆಡಿ ಇಟ್ಟಿದ್ದೀನಿ ಸರ್. ಗುಡ್ ಸೂರಿ, ರಾಜ, ಸೀನ, ಶಂಕರ್ ಅಂತ ಒಂದು ಫೈಲ್ ಇರಬೇಕಲ್ಲ. ಯಾರು ಸೆಕ್ಷನ್ ಶಂಕರ ಸರ್? ವಾಟೆವರ್, ಎಲ್ಲಿದೆ? ತರ್ತೀನಿ ಸರ್. ಗೆಟ್ ಇಟ್ ಸರ್. ಏನ್ರಿ ಫೈಲ್ ಎಂಪ್ಟಿ ಇದೆ ಸರ್? ಅದು ಸರ್, ಅವನ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಎಲ್ರಿಗೂ ಗೊತ್ತು, ಆದ್ರೆ ಲೀಗಲ್ ಆಗಿ ಕಂಪ್ಲೇಂಟ್ ಕೊಟ್ಟವರು ಯಾರು ಬದುಕಿಲ್ಲ ಸರ್, ಅದಕ್ಕೆ ಫೈಲ್ ಎಂಪ್ಟಿ ಇದೆ. ನೀವೇನಾದ್ರು ಕಾಪಾಡ್ಬೇಕು ಸರ್. ದೇವರಲ್ಲಿ ಹತ್ರ ನನಗೆ ಸ್ವಲ್ಪ ಜಮೀನ್ ಇದೆ ಸರ್. ಇವತ್ತು ಅಲ್ಲಿ ಭೂಮ್ ಪೂಜೆ ಮಾಡ್ತಿದ್ದೆ ಸರ್. ಯಾರೋ ರೌಡಿಗಳು ಬಂದು ಜಾಗ ಖಾಲಿ ಮಾಡೋ ಅಂತ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ಕೈ ಮುಗಿದೆ, ಕಾಲ್ ಇಟ್ಕೊಂಡೆ, ಕೇಳಲಿಲ್ಲ ಸರ್. ಸರ್, ನಾನೊಬ್ಬನೇ ತಪ್ಪಿಸ್ಕೊಂಡು ಬಂದೆ ಸರ್. ನಮ್ಮವ್ರು ಎಲ್ಲರನ್ನೂ ಸಾಯಿಸ್ಬಿಟ್ರು ಸರ್. ಒಬ್ಬ ಕತ್ತಿ ಹಿಡ್ಕೊಂಡು ನನ್ನ ಹಿಂದೆ ಓಡಿ ಬಂದ ಸರ್. ಆ ದೇವರೇ ಕಲ್ಲಿನ ರೂಪದಲ್ಲಿ ಬಂದು ನನ್ನ ಕಾಪಾಡ್ದ ಸರ್. ನಡೀತೀನಿ ಸರ್. ಅವನ ಕಾಲು ಕಲ್ಲಿಗೆ ತಾಗಿ ಕೆಳಗೆ ಬಿದ್ದ ಸರ್. ಪಾಪ ಅವನ ಕತ್ತಿ ಅವನಿಗೆ ಚುಚ್ಚಿ ಸತ್ತೋದ ಸರ್. ಪ್ಲೀಸ್ ಸರ್, ಮಾಡಿ ನೀವೇ ಕಾಪಾಡ್ಬೇಕು ಸರ್. ಸರ್ ಏಯ್ ಸರ್, ಹಾಸ್ಪಿಟಲ್ಗೆ ಬಿಡಿ ಸರ್. ಸರ್ ಬೇಡ ಸರ್, ನಾನೇ ಹಾಸ್ಪಿಟಲ್ ಹೋಗ್ತೀನಿ. ಅವ್ರನ್ನ ಬಿಡ್ಬೇಡಿ ಸರ್, ನನಗೆ ನ್ಯಾಯ ಕೊಡ್ತೀನಿ ಸರ್. ಯಾರು ಇವನು? ನೀವು ಕೇಳಿ, ಸೆಕ್ಷನ್ ಶಂಕರ್ ಬೇರೆ ಯಾರು ಅಲ್ಲ ಸರ್, ಇವನೇ. ಈಗ ಇಲ್ಲಿ ಏನ್ ಹೇಳದ್ನೋ ಅಲ್ಲಿ ರಿವರ್ಸ್ ಆಗಿ ನಡೆದಿರುತ್ತೆ. ಎಲ್ಲ ಆಗೋದ್ರಣ? ಇಲ್ಲ ಕಣ, ಇನ್ನೂ ಇದ್ದಾರೆ. ಯಾರಣ? ಸಾರಿ, ಸೆಕ್ಷನ್ಗೋಸ್ಕರ. ಸಾರ್, ನೋಡಿದ್ರೆ ಅವನ್ ಜಾಣ್ತನ ಒಂದು ಚಿಕ್ಕ ಸಾಕ್ಷಿನೂ ಇಲ್ಲ ಮಾಡ್ಬಿಟ್ಟಿದ್ದಾನೆ. ಅವನ್ ಬ್ಯಾಕ್ಗ್ರೌಂಡ್ ಏನು ಸರ್? ಅವನಿಗೆ ನಮ್ಮ ಸೆಕ್ಷನ್ನೇ ಬ್ಯಾಕ್ಗ್ರೌಂಡ್ ಸರ್. ಮೊದಲು ಭಿಕ್ಷೆ ಬೇಡ್ತಿದ್ದವನು, ಆಮೇಲೆ ಕೋರ್ಟ್ ಹತ್ರ ಟೀ ಮಾಡ್ತಿದ್ದ, ಲಾಯರ್ಸ್ಗಳನ್ನೆಲ್ಲ ಪರಿಚಯ ಮಾಡಿಕೊಂಡು ಸುಳ್ಳು ಸಾಕ್ಷಿ ಹೇಳಕ್ ಶುರು ಮಾಡ್ದ. ಸೆಕ್ಷನ್ ಎಲ್ಲ ತಿಳ್ಕೊಂಡು ಸೆಕ್ಷನ್ ಶಂಕರ ಅಂತ ಕರ್ಸ್ಕೊಂಡ. ಆಮೇಲೆ ಲೂಪ್ ಹೋಲ್ಸ್ ಎಲ್ಲ ಗೊತ್ತು ಮಾಡಿಕೊಂಡು ದಿಢೀರಂತ ಶ್ರೀಮಂತ ಆದ. ಈಗ ಅವನ ಹೆಸರಲ್ಲಿ ಯಾವ ಕೇಸು ಇಲ್ಲ, ರಾಜ ರೋಷವಾಗಿ ಯಾವ ಭಯನೂ ಇಲ್ಲದೆ ಓಡಾಡ್ತಾ ಇದ್ದಾನೆ ಸರ್. ಇವ್ನ ನಿಮ್ಗೆ ಗೊತ್ತಾ ಸರ್? ಗದಗ ಜಾತ್ರೆ ಸಿಕ್ಕಿದ್ದ ನನಗೆ, ಅಲ್ಲಿ ಅಟ್ಯಾಕ್ ನಡೆದಿದ್ದ ಸೇವ್ ಮಾಡಿದ್ದೆ. ಸರ್ ನಮಸ್ತೆ, ಹೇಳಿ ಸರ್. ಮೊನ್ನೆ ಜಾತ್ರೆಯಲ್ಲಿ ಗುಂಪು ಒಂದು ಒಬ್ಬನ ಮರ್ಡರ್ ಮಾಡಕ್ ಟ್ರೈ ಮಾಡ್ತಲ್ಲ? ಹೌದು ಸರ್. ಇಮಿಡಿಯೇಟ್ ಆಗಿ ಆ ಗುಂಪಲ್ಲಿ ಯಾರಾದ್ರೂ ಒಬ್ಬನ ಇಟ್ಕೊಂಡು ಅಂತ ಕರ್ಕೊಂಬನ್ನಿ. ಎಕ್ಸ್ಕ್ಯೂಸ್ ಮಿ ಸರ್, ಈ ಹತ್ಯೆಗಳು ಹೇಗಾಯ್ತು ಅಂತ ಸ್ವಲ್ಪ ಹೇಳ್ತೀರಾ? ಯಾರು ಮಾಡಿದ್ರು, ಯಾವಾಗ ವಿಚಾರಣೆ ಮಾಡ್ತೀರಾ ಅಂತ ಸ್ವಲ್ಪ ತಿಳಿಸ್ತೀರಾ? ಇಲ್ಲ, ನೀವು ಸೈಲೆಂಟ್ ಆಗಿರೋದು ನೋಡಿದ್ರೆ ಈ ಕೊಲೆನ ಮುಚ್ಚಾಕ್ಬೇಕು ಅಂತ ಪೊಲೀಸ್ನವರೇ ತೀರ್ಮಾನ ಮಾಡಿದಾರೆ ಅಂತ ಜನ ತಿಳ್ಕೊತಾರೆ. ಮೈ ಕೈಯಲ್ಲಿದೆ ಅಂತ ತಕ್ಷಣ ಬಾಯಿ ಬಂದಂಗೆ ಮಾತಾಡಬೇಡಿ, ಓಕೆ? ಏನಿದು ಮ್ಯಾನ್ ಹ್ಯಾಂಡ್ಲಿಂಗು? ಮೀಡಿಯಾ ಮೇಲೆ ಕೈ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಸುಬ್ಬಯ್ಯ, ಬಾಯಿ ವ್ಯಕ್ತಿ ಜೀಪಲ್ಲಿ ಎತ್ತಾಕೋ. ಇಲ್ಲಿ ಅವ್ರನ್ನೇನ್ ಕೇಳೋದು, ನೀನ್ ರೆಕಾರ್ಡ್ ಮಾಡ್ಕೊಳ್ಳ, ನಾನು ಹೇಳ್ತೀನಿ ಅವ್ರಿಗೆ ತೋರಿಸ್ಬೇಕಾಗಿದೆ. ಈ ಎಲ್ಲಾ ಕೊಲೆಗಳು ಹಣಕ್ಕೋಸ್ಕರ ಮಾಡಿರೋದು ಅಥವಾ ಹಳೆ ಚಿತ್ತಕ್ಕೋಸ್ಕರ ಮಾಡಿರೋದು ಅನ್ನೋದನ್ನ ಮಾಧ್ಯಮದವ್ರ ಮುಂದೆ ಪೊಲೀಸ್ನವರು ಹೇಳಬೇಕಾಗಿದೆ. ಈಗ ತಾನೇ ಬಂದಿರೋ ACP ವರದನಾಯಕ ಇದಕ್ಕೆ ಏನ್ ಹೇಳ್ತಾರೋ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರಾಮಣ್ಣ. ನೋಡಿದ್ಯಾರಿ ಅಣ್ಣ, ಈ ರಾಮಣ್ಣ ಮಾತೆತ್ತಿದ್ರೆ ಪೊಲೀಸ್ನವ್ರ ಮೇಲೆ ಹ್ಯಾಗ್ ಬೇಕು ಇರ್ತಾರೆ. ಏನಾದ್ರು ಮಾಡ್ಬೇಕೆ ಅಣ್ಣ? ಒಂದ್ ಐಡಿಯಾ. ಏನು? ಇದನ್ನ ಎತ್ಕೊಂಡೋಗಿ ಟ್ಯಾಂಕ್ ಒಳಗಡೆ ಹಾಕ್ಬಿಟ್ರೆ? ಫಸ್ಟ್ ಆ ಕೆಲಸ ಮಾಡು, ಪೀಡನ ತೊಲಗುತ್ತೆ. ಹಾ, ಕಲ್ ಕಟ್ ಹಾಕ್ಬಿಡ್ತೀನಿ. ಅಯ್ಯೋ, ನನ್ನ ಮಗನೇ, ಡೋಂಟ್ ಟಚ್ ಕ್ಯಾಮ್ರಾ, ಗುದ್ದು ಬಿಡ್ತೀನಿ. ಮೀಡಿಯಾದವ್ರ ಹತ್ರ ಇದನ್ನೆಲ್ಲ ಇಟ್ಕೋಬೇಡ. ಇಡೀ ದೇಶನ ಗಡಗಡ ಅಂತ ನಡಗಿಸ್ಬಿಡ್ತೀನಿ, ಜನನ್ನೆಲ್ಲ ಹಾಗೆ ಫ್ರೀಸ್ ಮಾಡ್ಬಿಡ್ತೀನಿ. ಈ ಮಾತನ್ನ ಇವ್ರನ್ ಮದ್ವೆ ಆದಾಗಿಂದ ಕೇಳ್ತಾನೆ ಇದೆ. ಧೈರ್ಯ ಲಕ್ಷ್ಮಿ. ಏನ್ ಮಾವ? ನೀ ನನ್ ಮಕ್ಳು ನನ್ ಕ್ಯಾಮ್ರಾ ನೀರ್ಗ ಹಾಕ್ತೀನಿ ಅಂತಿದ್ದಾರೆ. ಹರಿ, ಅವ್ರ ಡ್ಯೂಟಿ ಅವ್ರು ಮಾಡ್ತಿದ್ದಾರೆ,
ಅದ್ರಲ್ಲೇನ್ ತಪ್ಪು? ಅಲ್ಲ, ಅದ್ಗೆ ಅಣ್ಣನ್ ಬಗ್ಗೆ ಏನೇನು ಮಾತಾಡಿದ್ರೆ ಯಾರ್ ತಾನೇ ಸುಮ್ಮನೆ ಇರ್ತಾರೆ? ಅದೇ ಮರ್ಯಾದೆಯಾಗಿ ಅವ್ರ ಕ್ಯಾಮ್ರಾ ಅವ್ರು ಕೊಟ್ಟಿದ್ರೆ ಹೋದ್ರ ಹೋಗ್ಲಿ ಅಣ್ಣ, ಒಂದ್ ಸೂಪರ್ ಐಡಿಯಾ. ಏನದು? ಊರ್ನೇ ಎತ್ಕೊಂಡೋಗಿ ನೀರು ಒಳಗಡೆ ಹಾಕ್ಬಿಟ್ರೆ ಅತ್ಗೆ ನೀವೇನ್ ನೀನೇನ ಕಿಸಿತಾ ಇದ್ದೆ ಕೊಟ್ರೆ ಈ ಮನೆ ಒಳಗೆ ಎಲ್ರಿಗೂ ಸದರ ಹಾಕ್ಬಿಟ್ಟಿದೀನಿ ನಾನು. ಹಾಕ್ಬಿಡ್ತೀಯನ? ಹಾಕ್ಬಿಡು. ಈ ಒಪ್ಲೆಸ್ ಬಾಡಿಗೆ ಜನ್ಮ ಕೊಟ್ಟರು ಹೈ ಕ್ಲಾಸ್ ಬಾಡಿ ಇದು. ಮಿನಿಸ್ಟರ್ಗಳು ದೊಡ್ಡ ದೊಡ್ಡ ರೌಡಿಗಳಿಗೆ ಗಡಗಡ ಅಂತ ನಡುಗೋ ತರ ಮಾಡಿರೋ ನಾನು. ನೀವ್ಯಾವ ಗಂದು ಗಂದ ತೋರಿಸ್ಬಿಟ್ಟು ಎದ್ಕೊಂಡ್ಬಿಡ್ತೀನ ನಾನು. ಅದೇ ಇವಾಗಲ್ಲ ಅಲ್ವೇನಪ್ಪ ಗಡಗಡ ನಡಗ್ಸೋದಂದ್ರೆ ಇದೇನಾ? ಈ ಗಡಗಡ ಬೇರೆ, ಆ ಗಡಗಡ ಬೇರೆ. ಕವಿತಾ, ಹರಿ ನೋಡ್ದ್ಯಾ? ಏನೇ ಪ್ರಯೋಜನ, ಅವ್ನ ಇಲ್ದೇ ಇರ್ಬೇಕಾದ್ರೆ ಅವನ್ ಬಗ್ಗೆ ಮಾತಾಡ್ತೀಯ, ಮುಂದೆ ಬಂದ್ರೆ ಮನ್ಸಲ್ಲಿರೋದನ್ನ ಹೇಳ್ಕೊಳಲ್ಲ. ಹಾಗಲ್ಲ ಕಣೆ, ಧೈರ್ಯ ಸಾಕಾಗ್ತಿಲ್ಲ. ಇಂಥ ವಿಷಯನೆಲ್ಲ ಸ್ಟ್ರೇಟ್ ಆಗಿ ಹೇಳ್ಬೇಕಂತಿಲ್ಲ. ಹರಿ ಯಾರ್ ಮಾತ್ ಕೇಳ್ತಾನೋ ಅವ್ರ ಹತ್ರ ಕೂಡ ಹೇಳ್ಬಹುದು. ಏಯ್ ಬಂದ್ರೆ ಬೆಲ್ಲ ಆಯ್ತು, ಪ್ರಾಕ್ಟಿಕಲ್ಸ್ ಕರ್ಕೊಂಡು ಹೋಗೋಣ. ಬಾರೆ, ನೀವ್ ಹೋಗ್ರೆ, ನಾನ್ ಬರ. ನಡಿಯ. ಒಂದು ಚಿಕ್ಕ ಪ್ರಾಬ್ಲಮ್ ಸರ್. ನಾನ್ ಏನೋ ಕಳ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಈ ವಿಷಯನ ಹರಿ ಹತ್ರ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತೆ ನಿಮಗ್ ಫೋನ್ ಮಾಡಿದ್ದೀನಿ. ಬಿಡ ಅಣ್ಣ, ನೀವಾ? ನಾನ್ ನಿಮ್ ತಂಗಿ ಥರ ಅಂತ ಗೊತ್ತಿಲ್ಲ, ಇವ್ರು ನನ್ನ ಹೇಳ್ಕೊಂಡು ಬಂದಿದ್ದಾರೆ, ನೀವೇ ಹೇಳಿ. ಈ ಸೆಕ್ಷನ್ ಶಂಕರ್ಗೆ ಸೆಂಟಿಮೆಂಟ್ ಇರಲ್ಲ, ಅದಕ್ಕೆ ನನ್ನ ಫಾಲೋ ಮಾಡಿ ಮಾಮಾನು ಅಂದೆ. ಬಾವಾ ಎಲ್ಲ ಕರ್ಕೊಂಡು ಹೋಗ್ತಿದ್ರ ಬಾವಾ. ಇವಳಿಗೆ ಯಾವಾಗ ಇಡ್ತೀರ ಮೂರ್ತ? ಇಡ್ತೀನಿ ನೋಡಿ ಈಗ. ದೀಪಾವಳಿ ಮಾಡ್ಕೊಂಡು ಸ್ಮಾರ್ಟ್ ಆಗಿ ಸಿಂಗಲ್ ಆಗಿ ಬರ್ತಾವನಿ ಅಂದ್ರೆ ಮೋಸ್ಟ್ಲಿ ನಿಮ್ಗೆ ಸಿಂಗಲ್ ಹಾಕ ಪ್ರೋಗ್ರಾಮ್ ಹಾಕೊಂಡು ಏರ್ಪೋರ್ಟ್ ಅಲ್ಲಿ ಏರಿಲ್ಲ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಂತ ಹೇಳೋ ನಿಮ್ಮ ಅವನ್ಗೆ ಮಾತಾಡ್ತಾ ಇದ್ದಾನೆ ತಾನೆ, ಮಾತಾಡೋಕ್ ಬಿಡು, ಮಾತಾಡು. ಏನು ಮಾತಾಡೋದು? ನೀನ್ ನಿಲ್ಸೋ ತಕ್ಷಣ ನಿಲ್ಸೋದಿಕ್ಕೆ, ಮಾತಾಡೋ ತಕ್ಷಣ ಮಾತಾಡೋದಿಕ್ಕೆ ನಾನೇನು ಅನ್ಕೊಂಡಿದ್ಯಾ? ಈಗ ಹೊಡಿಬೇಕು ಅನಿಸ್ತಾ ಇದೆ. Thank you.
ಏನ್ ಹೊಡಿತೀನಿ ಅನ್ಕೊಂಡ್ಯ? ಈಗ ಮಾತಾಡ್ಬೇಕು ಅನ್ನಿಸ್ತಾ ಇದೆ. ಏನೇ ಕೆಟ್ಟ ಕೆಲಸ ಮಾಡಿದ್ರು ಯಾವ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಈಗ ಮಾಡಿರೋ ಒಂದ್ ಹಲ್ಕ ಕೆಲಸ ಸಾಕು ನನಗೆ ಯಾವ ಸೆಕ್ಷನ್ ಅಲ್ಲಿ ಬೇಕಾದ್ರೂ ಫಿಟ್ ಮಾಡಿ ಒದ್ದು ಒಳಗೆ ಹಾಕೋದಕ್ಕೆ. ಆದ್ರೆ ಒಂದ್ ಹೆಣ್ಣು ಅನಾವಶ್ಯಕವಾಗಿ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಅಲಿಯೋದ್ ಬೇಡ ಅಂತ ಒಂದೇ ಕಾರಣ ಬಿಡ್ತಾ ಇದೀನಿ. ಇನ್ನೊಂದ್ ಸಲ ನನ್ನ ಎದುರುಗಡೆ ಬಂದ್ರ ಒಂದ್ ನಿಮಿಷ ಅಲ್ಲಿ ಏನ್ ನಡೀತಾ ಅಲ್ಲಿ ಒಳಗೇನು ಹೇಳದ್ ಬೇಡ, ಎಸ್ಪೆಷಲಿ ಹರಿಗೆ. ನನ್ಕಿನ್ನ ಕೋಪಿಷ್ಟ ಏನ್ ಮಾಡ್ತಾನೋ ಗೊತ್ತಿಲ್ಲ. ಬಾ. ಹಲೋ, ಯಾರ್ಯಾರು ಏನೇನ್ ಕೆಲಸ ಮಾಡ್ತಾ ಇದ್ರು ಅದೇ ಪೊಸಿಷನ್ ಅಲ್ಲಿ ಈ ಕ್ಷಣ ಇಲ್ಲಿ ಬರ್ಬೇಕು. ಆಹಾ, ಏನ್ ಒಗ್ಗಟ್ಟು? ಯಾಕ್ರಿ, ಯಾಕ್ ಕೂಗಾಡ್ತಾ ಇದ್ದೀರಾ? ಹಿಂದೋಗ್ತಾ ಇರ್ಬೇಕು. ಏನ್ ಮಾಡ್ಕೊಂಡ್ ಬಂದಿದ್ಯ ನೀನು? ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಕೇಳಿರೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಿ. ಬಂದಿರೋದು ACP ವರ್ಧನ್ ನಾಯಕ. ಅಂಡರ್ಸ್ಟ್ಯಾಂಡ್? ಯಾರು ನೀವು? ನಿಮ್ಮ ಅಪ್ಪ. ಈ ವ್ಯಕ್ತಿಗೆ ಬೇರೆ ಐಡೆಂಟಿಫಿಕೇಶನ್ ಇಲ್ವಾ? ನಾನು ಯಾರು ಅಂತ ನಿನ್ಗೇನೋ ಗೊತ್ತು. ದೊಡ್ಡ ದೊಡ್ಡ ಮಿನಿಸ್ಟರ್ಗಳನ್ನ, ರೌಡಿಗಳನ್ನ ಗಡಗಡ. ಆಗ್ಲಿ ಆಗ್ಲಿ ಆಗ್ಲಿ, ಅದು ಸಾಕು, ತುಂಬಾ ಆಗ್ಬಿಡುತ್ತೆ. ಈ ಮನೆ ಯಜಮಾನ ನೀವೇನ? ಯಜಮಾನ ನಾನೇ. ಮದುವೆ ಆಗಿದ್ಯಾ? ಆಗಿದೆ. ಎಷ್ಟು ಜನ ಹೆಂಡ್ತಿಯರು? ಉತ್ತರ ಒಬ್ಳೆ ಹೆಂಡ್ತಿ, ಅವಳಿಗೆ ಇಬ್ರು. ಏನ್ ಇಬ್ರು? ಮಕ್ಳಿ. ತಾವ್ಯಾರು? ರೀ ಉತ್ತರ, ಈ ಮನೆ ದೊಡ್ಡ ಮಗ ಇದ್ದಾನಲ್ಲ, ಅವನು ಸ್ವಲ್ಪ ಲೂಸ್, ನಾನು ಅವನ ಹೆಂಡ್ತಿ. ಇದು ಹೊರಗಿಲ್ಲ ಸರ್. ನಮ್ಗೇನ್ ಪ್ರಶ್ನೆ ಇಲ್ವಾ? ಪ್ರಶ್ನೆನೇ ತಾವ್ ತಾನೆ. ಕೇಳಿರೋ ಪ್ರಶ್ನೆಗೆ ಸ್ವಲ್ಪ ಉತ್ತರನ ಕೊಡ್ತೀರಾ ತಾವು? ಇವ್ರ ಯಾರು? ಫ್ರೆಂಡ್. ಪಟ್ಟಂತ ಉತ್ತರ ಕೊಡ್ಬೇಕು. ಯಾರಿದು ಫ್ರೆಂಡ್? ಇವ್ರ್ಯಾರು? ಅಮ್ಮ. ಅದ್ಯಾರು? ಅಪ್ಪ. ಅವ್ರ್ಯಾರು? ಅತ್ಗೆ. ಅವ್ಳ್ಯಾರು? ನನ್ನ ಲವ್ ಫ್ರೆಂಡ್. ಹರಿಶ್ಚಂದ್ರ ನಾಯ್ಕ್ರೆ, ಏನೋ ಲ ಅಂತ ಹೇಳಿ ಕಟ್ ಮಾಡ್ದಾಗಿತ್ತು ಸ್ವಲ್ಪ. ಫ್ರೆಂಡ್ ಅಷ್ಟೇ. ಏನ್ ನಡೀತಾ ಇದೆ ಇಲ್ಲಿ? ಏನೋ ಕೇಳ್ತಾ ಇದಾರ ಅದಕ್ಕೆ ಹೋಗಿ. ಏನಪ್ಪ ಹೇಳು? ಅದಕ್ಕೆ ಏನಿಲ್ಲ, ಅದಕ್ಕೆ ಜಸ್ಟ್ ಫ್ರೆಂಡ್ ಅಷ್ಟೇ. ಅದು ಏನ್ ಬೆಬ್ಬೆ ಬೆಬ್ಬೆ ಅಂತಿದ್ಯಾ? ಸರಿ ಬಗಳು. ಬಗಳು ಬಗಳು. ಏನ್ ಹೇಳ್ಬಿಡ ಹೇಳು. ಇಲ್ಲಣ್ಣ, ಬರೀ ಫ್ರೆಂಡ್ ಅಷ್ಟೇ. ಏನ್ ಫ್ರೆಂಡ್ ಅಷ್ಟೇ ಲೋಪ ಅಂತ ಇದ್ ಹೇಳ? ಏನ್ ಅನ್ಕೊಂಡ್ಬಿಟ್ಟಿದಿರಾ ನೀವಲ್ಲ? ನನಗೇನ್ ಭಯನ? ಇವಳ ಪಕ್ಕ ನಿಂತ್ಕೊಳ್ಳೋದಕ್ ಭಯನ? ಇಲ್ಲ ಕೈ ಹಾಕೊಳ್ಳೋದಕ್ ಭಯನ? ಇಲ್ಲ ಅಂದ್ರೆ ಐ ಲವ್ ಯು ಅಂತ ಹೇಳೋದಕ್ ಭಯನ? ಹೇಳು ಮತ್ತೆ ಐ ಲವ್ ಯು ಅಂತ. ಇವಾಗ ಹೇಳದ್ನಲ್ಲ. ಅಯ್ಯ ನಿನ್ನ ಅಜ್ಜಿಲ್ಲ. ಐ ಲವ್ ಯು ಅಂತ ಹೇಳದ್ನಲ್ಲ. ಐ ಲವ್ ಯು. ನಿಜ ಹೇಳ್ಬಿಡ್ತೀನಿ ಸರ್. ಧೈರ್ಯವಾಗಿ ಹೇಳು, ನಾನಿರೋವರೆಗೂ ನಿಂಗೇನಾಗಲ್ಲ. ಹೇಳು ಸರ್. ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ಆ ಶಂಕರ ಸರ್? ಶಂಕರ್ ಅಲ್ಲ, ಸೆಕ್ಷನ್ ಶಂಕರ್. ಬಂದ್ಬಿಟ್ಟ ಸರ್, ಬಂದ್ಬಿಟ್ಟ ಕಂಬಡಿ ಸರ್. ಸೆಕ್ಷನ್ ಶಂಕರ್ ಡಿಪಾರ್ಟ್ಮೆಂಟ್ ನಿಮ್ಮೊಬ್ರಿಗೆ ಗನ್ ಕೊಟ್ಟಿಲ್ಲ ಸರ್. ಅದ್ರೇನ್ ಪ್ರಯೋಜನ? ಉಪಯೋಗಿಸೋದಕ್ಕೆ ಗಂಡಸ್ತನ ಇರಬೇಕು. ಕೂಲ್ ಡೌನ್, ಕೂಲ್ ಡೌನ್ ಆಫೀಸರ್. ಇದು ಲಾಂಗ್ ಅಲ್ಲ, ಟಾರ್ಚ್. ಏನ್ ನೋಡ್ತಾ ಇದೀಯಾ? ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ವಲ್ಲ, ಅದನ್ನೀಗ ಕತ್ತಲಲ್ಲಿ ಆಡೋಣ. ಲೈಟ್ಸ್ ಆಫ್. ಸರ್ ಕಾಪಾಡಿ ಸರ್. ಸರ್
ಬಟ್ಟೆ ಹಾಕೊಂಡು ಕಚೋಡ ಕೆಲಸ ಮಾಡ್ತೀಯ. ಈ ಜೀವ ಇರೋವರೆಗೂ ಈ ಭರತ ನಾಯಕ ಹೇಳ್ಕೊಂಡು ಯಾವಾಗ್ಲೂ ನಿನ್ ಜೊತೆಯಲ್ಲಿದ್ದ ಆ ಸಿದ್ದುನೇ ಇವತ್ತು ನೀನ್ ಈ ಮಾರ್ಚಲಿದೀಯ ಅಂತ ಹೇಳಿದ್ದು ಈ ಸಿದ್ದುನೇ ನನ್ ತಮ್ಮ. ಎಸಿಪಿ, ನಿಜವಾಗ್ಲೂ ನೀನು ಸಿಂಹನೇ. ಸಿಂಹನ ಬೇಟೆಯಾಡೋದಂದ್ರೆ ನನಗೆ ತುಂಬಾ ಇಷ್ಟ. ಆದ್ರೆ ನಿನ್ನ ಸಾಯಿಸೋಕೆ ನಾನು ಉಪಯೋಗಿಸಿದ್ದು ಬಲ ಅಲ್ಲ, ಬುದ್ಧಿ. ಬ್ಯಾಂಕ್ ಚೇರ್ಮನ್ನ ಹಾರ್ಟ್ ಅಟ್ಯಾಕ್ ಆಗಿರೋ ರೀತಿಲಿ ಮರ್ಡರ್ ಮಾಡಿತ್ತು ಬೇರೆ ಯಾರು ಅಲ್ಲ, ಈ ಸಿದ್ದುನೇ. ಟಮ್ಮಿ ಗನ್ ಇಟ್ಕೊಂಡು ಫಿಲಂ ಸ್ಟೈಲ್ ನಲ್ಲಿ ಟಪ 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 ಆಟ ಹೊಡೆದಿದ್ದಕ್ಕೆ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ. ಸಿರಿ, ಇಷ್ಟೆಲ್ಲ ನೀನ್ ನೋಡಿದ್ಮೇಲೆ ನನ್ ಮನಸ್ನಲ್ಲಿರೋದನ್ನ ಮುಚ್ಚಿಟ್ರೆ ಅದು ತಪ್ಪಾಗಲ್ವಾ? ಈ ವಿಷಯ ಹರಿಗೆ ಏನಾದ್ರೂ ಗೊತ್ತಾದ್ರೆ? ಹರಿನೂ ಇಲ್ಲ ಮರಿನೂ ಇಲ್ಲ, ನಮ್ಮವರವನ್ನ ಒಡೆದು ಒಡೆದು ಸಾಯಿಸ್ಬಿಡಿಯ. ಅವ್ರಣ್ಣ ಇದ್ನಲ್ಲ, ಪ್ರಾಣಕ್ ಪ್ರಾಣ ಆಗಿದ್ದ, ಅವನು ಇದೇ ಕೈಯಿಂದ ಸಾಯಿಸ್ಬಿಟ್ಟಿ. ಸಿರಿ ಸಿರಿ ಸಿರಿ, ಈ ಪಾರ್ಕು, ಸಿನಿಮಾ, ಬೈಕಲ್ಲಿ ಓಡಾಡೋದು, ಎಂಗೇಜ್ಮೆಂಟು, ಮದುವೆ, ಇದನ್ನೆಲ್ಲ ನಿನ್ ಜೊತೆ ಕನಸಿನಲ್ಲಿ ನೋಡ್ಬಿಟ್ಟೇನು ಸಿರಿ. ಒಂದೇ ಒಂದು ಬ್ಯಾಲೆನ್ಸ್ ಉಡ್ಕೊಂಡಿದ್ದೆ. ಅದೇನು ಗೊತ್ತಾ, ನಂದು ನಿಂದು ಫಸ್ಟ್ ನೈಟು. ಹೆದರ್ಕೋಬೇಡಪ್ಪ.
ಅದ ಹತ್ತಿರ ಆನೆ ನೆತ್ತಿ ಸೀಳ ಕಂಡಾಗಿದ್ರೆ ಮುಖವಾಡ ಹೊತ್ತ ನಿನ್ನಂತ ಗೋಮುಖ ವ್ಯಾಗ್ರ ಕರಳು ಬಗೆಯೋಕೆ ಅಂತ ನಾಯಕರ ಜನಾಂಗ ನಮ್ಮಣ್ಣ ಭಾರತ ನಾಯಕ ಇನ್ನ 100 ಜನ್ಮ ಎತ್ತಿದ್ರು ನಿನ್ನಂತವ್ರನ್ನ ಕೊಲ್ಲಕ್ ಬಂದೇ ಬರ್ತಾರೆ. ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡಿ. ಕರ್ಕೊಳ್ಳಿ ನಿಮ್ಮ ಮಗಳನ್ನ. ಸರ್, ಇಲ್ಲಿ ಯಾವುದೋ ಲೆಟರ್ ಇದೆ ಸರ್. ಮೋಸ್ಟ್ಲಿ ಕೊಲೆ ಮಾಡಿರೋ ವ್ಯಕ್ತಿನೇ ಬರ್ದಂಗಿದೆ ಸರ್ ಇದು. ಸುಮ್ಮನೆ ಇರೋ ರಘುರಾವ್, ನಿಜವಾಗ್ಲೂ ಒಳ್ಳೆ ಕ್ಲೂ ಸಿಕ್ಕಿದೆ ಸರ್. ನೀವೇ ಓದ್ ಹೇಳ್ತೀರಾ ಸರ್? ಓಕೆ ಓದಿ ಸರ್, ಬನ್ನಿ ಬನ್ನಿ ಪ್ರೆಸ್ ಬನ್ನಿ ಬನ್ನಿ ಪ್ರೆಸ್ ಸರ್. ಸ್ವಲ್ಪ ಜೋರಾಗೆ ಓದ್ ಹೇಳಿ ಸರ್. ಇವನು ಕಾಲೇಜ್ ಸ್ಟೂಡೆಂಟ್ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ, ಆದ್ರೆ ಇವನು ಡಾಕ್ಟರ್ಗಳು ಮಾಡೋ ಪೋಸ್ಟ್ ಮಾರ್ಟಮ್ ನಲ್ಲೂ ಕಂಡು ಹಿಡಿಯೋಕೆ ಆಗದೆ ಇರೋ ಹಾಗೆ ಬುದ್ಧಿವಂತಿಕೆಯಿಂದ ಕೊಲೆ ಮಾಡೋ ಕೊಲೆಗಾರ. ಗುಡ್ ವಿಲ್ ಬ್ಯಾಂಕ್ ಚೇರ್ಮನ್ ಮ್ಯಾನೇಜರ್ ಅನ್ನು ಕೊಂದವನು ಇವನೇ. ಜನರ 100 ಕೋಟಿ ಹಣ ದೋಚಿದ್ದು ಇವನು, ಮತ್ತು ಇವನಿಗೆ ಶ್ರೀರಕ್ಷೆ ಆಗಿರೋ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು. ಇವರು ಯಾರನ್ನು ನಾನು ಬಿಡೋಲ್ಲ, ನಾನು ಬಿಡೋಲ್ಲ. ಡಿಪಾಸಿಟ್ ಮಾಡಿರೋರು ಯಾರೂ ಭಯ ಪಡಬಾರದು. ನಿಮ್ಮ ಹಣ ನಿಮಗೆ ಸಿಗತ್ತೆ. ನಿಮ್ಮ ವರದ ನಾಯಕ. ಹೇ, ನಿನ್ ಮೇಲೆ ಸಿದ್ದು ಮೇಲೆ ನನಗೆ ನಂಬಿಕೆ ಇಲ್ಲ, ಆದ್ರೆ ನನ್ನ ಮೇಲಿದೆ. ನಿಂದು ಮಿಸ್ ಆಗಿರ್ಬಹುದು, ಆ ಸಿದ್ದುದು ಮಿಸ್ ಆಗಿರ್ಬಹುದು, ಚುಚ್ಚಿದ್ದು ನಾನು. ನನ್ ಯಾರು? ಶಂಕರ್, ಸೆಕ್ಷನ್ ಶಂಕರ್. ಚುಚ್ಚಿದ್ರೆ ಹಾರ್ಟ್ ಬ್ಲಾಕ್ ಆಗ್ಬಿಡುತ್ತೆ ಅಷ್ಟೇ, ಬದುಕೋ ಚಾನ್ಸೇ ಇಲ್ಲ. ಇವತ್ತುವರೆಗೂ ಈ ಸೆಕ್ಷನ್ ಶಂಕರ್ ಕೈಯಿಂದ ಯಾರು ಯಾರು ಮಿಸ್ ಆಗಿಲ್ಲ. ಹೆಂಗಿ ನನ್ ಮಗ ಮಿಸ್ ಆಗ್ಬಿಟ್ಟ? ಮಾತಾಡ್ಬೇಡ, ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಏನೋ ಸಿಡಿ ಮೊದಲ ಹಾಕೋ. ಇದನ್ನು ನಾನೇ ಹಾಕ್ಬೇಕಾ? ಆ ನನ್ ಮಗ ನನ್ ಕೈಯಿಂದ ಹೆಂಗ್ ಮಿಸ್ ಆಗ್ಬಿಟ್ಟ ಅಂತ ನನ್ ಗೊತ್ತಾಗ್ಬೇಕು. ನಿಲ್ಸು 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 ನಿಲ್ಸು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಓಡ್ಸು. ಇವನ್ ಇಲ್ಲೇ ಇದ್ದಾನಂದ್ರೆ ವರದನಾಯಕ ಸತ್ತಿಲ್ಲ, ಸತ್ತಿಲ್ಲ, ಸತ್ತಿಲ್ಲ. ನನ್ ಮಗ ವರದನಾಯಕ ಸತ್ತಿಲ್ಲ, ಸತ್ತಿಲ್ಲ. ಹೇಳು ಸರ್. ನಮಸ್ಕಾರ ಸರ್, ಎಲ್ಲಿದ್ದೀರಾ? ಎಲ್ಲ ಇದೀನಿ ಹೇಳು. ವರದನಾಯಕ ಈಗ ತಾನೆ ಸ್ಟೇಷನ್ಗೆ ಫೋನ್ ಮಾಡಿದ್ರು ಸರ್. ಏನು ಏನಂತೆ? ನೆಕ್ಸ್ಟ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ದೊಡ್ಡ ವ್ಯಕ್ತಿನೇ ಕೊಲ್ತಾರಂತೆ ಸರ್. ದೊಡ್ಡ ವ್ಯಕ್ತಿ ಅಂದ್ರೆ ನೀವೇಲ್ವಾ ಸರ್? ಹೆದರ್ಕೊಂಬಿಟ್ಟ. ನನ್ನ ಮಗನು ನನ್ನನ್ನು ಹೆದರ್ಸೋಕ್ ಶುರು ಮಾಡಿದ. ಏನೊಬ್ಬನೇ ಬಂದಿದ್ದೀಯ? ಎಲ್ಲೋ ಅವನು ವರದ ನಾಯಕ. ನನಗವನ್ ಬೇಕು, ನೀನಲ್ಲ. ಏಯ್, ನಿನಗ 1 ಅವರ್ ಟೈಮ್ ಕೊಡ್ತೀನಿ, ಹೋಗಿ ಕರ್ಕೊಂಡ್ ಬಾ. ಒಂದು ವೇಳೆ ಬಂದಿಲ್ಲ ಅಂದ್ರೆ 10-10 ನಿಮಿಷಕ್ಕೆ ಒಬ್ಬೊಬ್ಬರನ್ನು ಸಾಯಿಸ್ಬಿಡ್ತೀನಿ, ಒಬ್ಬರೂ ಇರಲ್ಲ. ಹೋಗು. ಚಿಕ್ಕಪ್ಪ, 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 ಅಪ್ಪನ್ ಕರ್ಕೊಂಬಾ ಚಿಕ್ಕಪ್ಪ, ಇಲ್ಲಾಂದ್ರೆ ತಮ್ಮನ್ ಸಾಯಿಸ್ಬಿಡ್ತಾರಂತೆ. ನನಗ್ ತುಂಬಾ ಭಯ ಆಗ್ತಿದೆ ಚಿಕ್ಕಪ್ಪ, ಅಪ್ಪನ್ ಕರ್ಕೊಂಬಾ ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಪ್ಪ. ಹೋಗೋ, ಹೋಗೋಣ. ಬರ್ತಾನೆ ನಿನ್ ಮಗ. ಇದ್ಯಾಕ್ ಬಾವ ಗಾಡಿ ಪಾರ್ಟ್ಸ್ ಎಲ್ಲ ಕಿತ್ತಾಕ್ತವ್ನೆ?
ಒಂದು. ಅವ್ರನ್ನ ಹೊಡೆದ್ರ ಹೆದರ್ಕೊಂಡು ನಿನ್ ಫ್ಯಾಮಿಲಿನ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಹೋಗ್ ಹೋಗ್ ಹೋಗ್, ಅವನ ಕರ್ಕೊಂಡ್ ಬಾ ಹೋಗ್. ಯಾಕೆ ಬರೋಕೆ ಅವನಿಗೆ ಭಯನ? ನಿನ್ನಂತ ಜಿಜ್ಬಿ ರೌಡಿ ಹತ್ರ ಬರಕ್ ಅವನ ಯಾಕೋ ಹೆದರ್ಕೋಬೇಕಾಗಿದೆ? ಅವನು ಪೊಲೀಸ್ ಆಫೀಸರ್. ಹರಿ ಹೋಗ್ ಕರ್ಕೊಂಬರೋ, ನನ್ ಪ್ರಾಣ ಹೋದ್ರು ಪರವಾಗಿಲ್ಲ, ಅವನ್ ಮಾನ ಉಳಿಬೇಕು. ಹೋಗ್ ಕರ್ಕೊಂಬರೋ. ನಿಮ್ಮಪ್ಪ ಹೇಳ್ತಾ ಇದನಲ್ಲ, ಹೋಗ ಹೋಗ್ ಕರ್ಕೊಂಡ್ಬರ. ಎಲ್ಲಿಂದ ಕರ್ಕೊಂಬರ್ಲ? ಏನು ಹೇಳ್ತಾ ಇದೀಯ ನೀನು? ಈ ಕಚ್ಚ ನನ್ ಮಕ್ಕಳು ಎಲ್ಲ ಸೇರಿ ಅಣ್ಣನ ಚುಚ್ಚಿ ಸಾಯಿಸಾಕ್ಬಿಟ್ರಪ್ಪ. ಎವಿ ಎವಿ ಏನು ಹಾಕ್ಸ್ತಾವ್ ನೀನು? ನೋಡ ಮಗುನ ನೋಡ, ಫೋನ್ ಮಾಡಿ ಚಿಕ್ಕಪ್ಪ ನನಗ್ ತಮ್ಮ ಹುಟ್ಟಿದ್ದಾನೆ, ಈ ವಿಷಯ ನಾ ಅಪ್ಪನ್ಗೆ ಹೇಳ್ಬೇಕು, ಫೋನ್ ಕೊಡಿ ಅಂತ ಹೇಳ್ದಾಗ ಇಲ್ಲಮ್ಮ ಅವ್ರಿನ್ ಮೇಲೆ ಮಾತಾಡಲ್ಲ, ಅವ್ರ ಚಿತ್ತಗೆ ಬೆಂಕಿ ಇಡ್ತಾ ಇದ್ದಂತ ಹೆಂಗೋ ಹೇಳಿ. ನಾನು ಹೆಂಗ ಹೇಳಿ? ಅವನೇ ಇಲ್ಲ ಅಂದ್ಮೇಲೆ ಇವನ್ ಯಾವ ಲೆಕ್ಕನೋ? ಹೊಡೆದು ಬಿಸಾಕ್ರು. ವರ್ಧಾ, ನಾನು 4 ವರ್ಷ ಒಟ್ಟಿಗೆ ಕೆಲಸ ಮಾಡಿದವರು. ವರ್ಧಾ ಎಂಥವನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟು ದೊಡ್ಡ ಇಶ್ಯೂ ಆದ್ರೂ ಅವನು ಇಲ್ಲಿಗೆ ಬಂದಿಲ್ಲ ಅಂದ್ರೆ ಅವನು ಜೀವಂತವಾಗಿಲ್ಲ ಅಂತ ನನಗೆ ಗೊತ್ತಾಯ್ತು. ಹರಿ, ನಿನಗೆ 10 ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ. ನಾವು ಉಸಿರಾಡೋ ಗಾಳಿಲಿ ಈ ಕೆಟ್ಟ ಉಸಿರು ನಿಲ್ಲಬೇಕು. ಆಫೀಸರ್ಸ್, ಸರ್, ಯಾವಾಗಲೂ ಫೈಟಿಂಗ್ ಕೊನೆಯಲ್ಲಿ ಬರ್ತಾ ಇದ್ವಿ, ಈಗ ಸ್ವಲ್ಪ ಮುಂಚೆ ಬಂದಿದ್ದೀವಿ. ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಕಟ್ಟಿ ಬಿಸಾಕು, ನಾನು ಹೇಳಿದ್ ಕೇಳು, ಕಟ್ಟಿ ಬಿಸಾಕು, ಬಿಡು ಬಿಡು.
ಇಷ್ಟು ಜನ ಪೊಲೀಸ್ ಇದ್ರು, ಇಷ್ಟೊಂದ್ ಮರ್ಡರ್ ಆಗಿದೆಯಲ್ಲ, ಹೇಗೆ ಸರ್? ಯಾರು ಸರ್ ಇದನ್ನ ಕೊಂದಿದ್ದು? ವರದ ಎಸಿಪಿ ವರದ ನಾಯಕ. ಹೋಗಿ ಫೋಟೋಗ್ರಾಫ್ ತಗೊಳ್ಳಿ. ಸರ್ ನನ್ನ ಕಾಪಾಡಿ ಸಾರ್, ಪ್ಲೀಸ್ ಸಾರ್, ನಾನು ನಿರ್ದೋಷಿಸ ಸರ್. ಆ ಗುಡ್ ವಿಲ್ ಬ್ಯಾಂಕ್ ಕೋಟಿ ಗಟ್ಟಲೆ ದುಡ್ಡು ಎಲ್ಲಿದೆ ಅಂತ ನಾನು ಹೇಳ್ಬಿಡ್ತೀನಿ ಸರ್. ವರ್ಧನ ಹೆಸರಲ್ಲಿ ಆ ದುಡ್ಡೆಲ್ಲ ನೀವೇ ಹಂಚ್ಬಿಡಿ ಸರ್. ಸರ್, ಈ ನನ್ನ ಮಗ ಏನೇನು ಕಂತ್ರಿ ಕೆಲಸ ಮಾಡೋಣ ಅದೆಲ್ಲ ನನ್ಗೆ ಗೊತ್ತು ಸರ್. ಸರ್, ನಿಮ್ಮ ಪೊಲೀಸ್ ಅವ್ರಿಗೆ ಹೇಳಿ ಸರ್ ನನ್ಗೆ ಎನ್ಕೌಂಟರ್ ಮಾಡಬೇಡಿ ಅಂತ, ಪ್ಲೀಸ್ ಸರ್. ಇನ್ಸ್ಪೆಕ್ಟರ್ ಸರ್, ಟೇಕ್ ಹಿಮ್ ಟು ದಿ ಕಸ್ಟಡಿ. ಏಯ್, ನಿಮ್ಮೇನು ತಗೊಂಡ್ರೆ ಮಕ್ಕಳಾಗುತ್ತೆ? ಏಯ್ ಅಪ್ಪ, ನಿಮ್ಮಣ್ಣ ಸತ್ ವಿಷಯನ ಯಾರಿಗೂ ಹೇಳದೆ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ದಿವಸ ಹೇಗೋ ಸಹಿಸ್ಕೊಂಡಿದೀಯ? ಹರಿ ಸರ್, ಈ ಡ್ರೆಸ್ ಅಲ್ಲಿ ನಾವು ಮಾಡಕ್ಕಾಗದಿರೋ ಕೆಲಸನ ವರದಾ ನಾಯಕನ ಹೆಸರಲ್ಲಿ ನೀನ್ ಮಾಡಿದೀಯ. ವರದಾ ನಾಯಕ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ಈ ಮಗು ರೂಪದಲ್ಲಿ ಸದಾ ನಮ್ಮ ಜೊತೆಲಿ ಇರ್ತಾನೆ. ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. ಎಸ್ ಸರ್. ಭದ್ರಂ ಅಭಯ ಭದ್ರಂ ವಿಜಯ ಸತ್ಯಂ ಅಖಿಲ ಸತ್ಯಂ ಅಖಿಲ ಸತ್ಯಂ ಅಚಲ ನಿತ್ಯಂ.